ಗುಂಬಸ್ ಟೈಪೇನೋ ಗೋಳ ಗುಂಬಸ್ ಟೈಪೇನೋ ಶೇಪ್ ಮಾಡಿಬಿಟ್ಟಿದ್ದಾರೆ, ಅದು ಒಡೆದಾಕಬೇಕು. ಅವ್ರು ಹೇಳ್ತಾರೆ ಕಟ್ಸಿರೋದು ಯಾರಪ್ಪ, ಅದೇ ಪಕ್ಷದ ಇನ್ನೊಬ್ಬ ಶಾಸಕ, ಅವನಿಗೆ ಅಳ್ತಾ ಕೂತವನೇ, ಹಿಂಸೆ ಕೊಡ್ತಾವನೆ ನಮ್ಮ ಸಂಸತ್ ಸದಸ್ಯ ಅಂತೇಳಿ. ಅವ್ರ ಲೋಕಸಭಾ ಸದಸ್ಯ ಅದೇ ಪಕ್ಷದ ಶಾಸಕರಿಗೆ ಇಷ್ಟು ಹಿಂಸೆ ಕೊಡಬೇಕಾದ್ರೆ ಓಟ್ ಹಾಕಿದ ಜನಗಳ ಪರಿಸ್ಥಿತಿ ಯಾವ ರೀತಿ ಇಟ್ಟಿರ್ಬೋದು ಆ ಲೋಕಸಭಾ ಸದಸ್ಯ, ದಯವಿಟ್ಟು ಯೋಚನೆ ಮಾಡಿ. ನಾನು ಹೇಳಿದೆ ಪತ್ರಿಕೆಯವರಿಗೆ, ನೋಡ್ರಪ್ಪ ನೀವು ಗುಂಬಸ್ ಟೈಪ್ ಆದರೂ ಕಟ್ಟಗಡೆ, ನಮ್ಮ ಹಿಂದೂ ಸಮಾಜದಲ್ಲಿ ಕಟ್ತಕ್ಕಂಥ ಗೋಪುರ ದೇವರ ಗೋಪುರದ ರೀತಿನಲ್ಲಾದರೂ ಕಟ್ಟಗಡೆ, ಆದರೆ ನಾಡಿನ ಬಡವರಿಗೆ ನೆರಳು ಕೊಡ್ರಪ್ಪ, ನೆರಳು ಕೊಡಿ, ಕೆಡವಬೇಡಿ, ಇದು ನಮ್ಮ ಸಿದ್ಧಾಂತ. ಈ ಒಂದು ನೆರಳನ್ನು ಕೊಡ್ತಕ್ಕಂಥ ಈ ನಾಡಿನ ಪ್ರತಿಯೊಂದು ಕುಟುಂಬಗಳು, ಅದು ಯಾವುದೇ ಜಾತಿ ಇರಲಿ, ಮೀಸಲಾತಿ ವ್ಯವಸ್ಥೆ ಬಗ್ಗೆ ನಿಖಿಲ್ ಕುಮಾರಸ್ವಾಮಿಯವರು ಹೇಳಕ್ಕೆ ಹೋದ್ರೀಗ, ಆ ಮೀಸಲಾತಿಯ ವ್ಯವಸ್ಥೆನಲ್ಲಿ ಈ ದೇಶದಲ್ಲಿ ಏನಾದರೂ ಒಂದು ಕ್ರಾಂತಿಕಾರಿ ನಿರ್ಧಾರಗಳನ್ನು ಮಾಡಿದರೆ, ಇಲ್ಲಿ ಕೂತಿದ್ದಾರೆ ಯಾವ ಒಂದು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ವರ್ಗದ ಒಬ್ಬ ಪೌರ ಕಾರ್ಮಿಕ ಇರಲಿ, ಒಬ್ಬ ಮಡಿವಾಳ ಇರಲಿ, ಒಬ್ಬ ಚಮ್ಮಾರ ಇರಲಿ, ಸಣ್ಣ ಪುಟ್ಟ ಸಮಾಜದವನಿಗೂ ರಾಜಕೀಯವಾಗಿ ಮೀಸಲಾತಿಯ ವ್ಯವಸ್ಥೆಯನ್ನು ಕೊಡಬೇಕು. ಈ ತೀರ್ಮಾನ ಮಾಡಿ 1994 ರಾಜಕೀಯದ ಮೀಸಲಾತಿಯ ವ್ಯವಸ್ಥೆ ಪ್ರಥಮವಾಗಿ ತಂದಂಥದ್ದು ಸನ್ಮಾನ್ಯ ದೇವೇಗೌಡರು. ಇವತ್ತು ನಾಯಕ ಸಮಾಜ 14 ಶಾಸಕರನ್ನ ನೀವು ಕಾಣ್ತಾ ಇದ್ದರೆ, ನಾಯಕ ಸಮಾಜದಲ್ಲಿ ಕರ್ನಾಟಕದಲ್ಲಿ ಇಬ್ಬರು ಲೋಕಸಭಾ ಸದಸ್ಯರು ಇವತ್ತು ಆಯ್ಕೆ ಆಗ್ತಾ ಇದ್ದರೆ ನಾಯಕ ಸಮಾಜದಿಂದ, ಅದು ದೇವೇಗೌಡರು ಕೊಟ್ಟಂಥ ಕೊಡುಗೆ. ಭಾಳ ಜನಕ್ಕೆ ಗೊತ್ತಿಲ್ಲ, ಪ್ರಚಾರ ತಗೊಳ್ಳಲಿಲ್ಲ. ನನ್ನ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ, ಭಾಳ ಜನ ನನಗೆ ರೇಗಿಸ್ತಾರೆ, ರೈತರನ್ನ ಭೂಮಿ ಇತ್ತು ಸಾಲ ಮಾಡಿದ್ರು ಅವ್ರು ಸಾಲ ತೀರಿಸ್ದೆ, ನಮಗೆ ಭೂಮಿ ಇಲ್ಲ ನಮಗೇನು ಕೊಟ್ಟೆ ಅಂತಾರೆ. ಬಡವರ ಬಂಧು ಕಾರ್ಯಕ್ರಮ ತಂದೆ ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಡ್ಡಿ ರಹಿತವಾದಂಥ ಸಾಲ ಕೊಡಬೇಕು ಅಂತ ಹೇಳಿ. ಇವತ್ತು ಅಂಥ ಒಂದು ವರ್ಗ ಏನಿದ್ದೀರಿ, ಯಾವುದೇ ಜಾತಿ ಇರಲಿ, ನಾವು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಈ ನಾಡಿನಲ್ಲಿ ಯಾವುದೇ ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ತೊಳಿಬಾರದು ಅಂಥ ಒಂದು ಕಾರ್ಯಕ್ರಮಗಳನ್ನು, ಶಾಶ್ವತವಂತ ಕಾರ್ಯಕ್ರಮ ತರಲಿಕ್ಕೆ ಇವತ್ತು ಈ ಒಂದು ರಥಯಾತ್ರೆ ಮುಖಾಂತರ ನಾನು ಹೊರಟಿದ್ದೇನೆ.